ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಬುದ್ಧ ವಿಹಾರದಲ್ಲಿ 63ನೇ ಧಮ್ಮಚಕ್ರ ಪ್ರವರ್ತನ ದಿನಾಚರಣೆ. ತಥಾಗತ ಗೌತಮ್ ಬುದ್ಧ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪುಷ್ಪಾರ್ಪಣೆ. ಬುದ್ಧ ವಿಹಾರದ ಪೂಜಾ ಪಂತೇಜಿಗಳಿಂದ ಬುದ್ಧ ವಂದನೆ ಮಾಡುವ ಮೂಲಕ ಜ್ಞಾನಾರ್ಜನೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಟಿಕೆಟ್ ಹಂಚಿಕೆ ವೇಳೆ ಅಸಮಾಧಾನ ಉಂಟಾಗಿದೆ. ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದನ್ನ ಕಮಿಟಿ ನಿರ್ಣಯ ತೆಗೆದುಕೊಂಡಿದೆ. ಯಾವುದೇ ಒಬ್ಬ ವ್ಯಕ್ತಿ ತೆಗೆದುಕೊಂಡ ನಿರ್ಧಾರವಲ್ಲ ಎಂದ ಮಲ್ಲಿಕಾರ್ಜುನ್ ಖರ್ಗೆ. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನೂತನವಾಗಿ ಸೋನಾಬಾದ್ ಸ್ಟೀಮ್ ಬಾತ್ ಜಾಕುಜಿ ಮತ್ತು ಮಹಿಳಾ ಜಿಮ್ ಸೆಂಟರ್ ಉದ್ಘಾಟನೆ. ಪ್ರಾರಂಭ ಮಾಡಿರುವ ಸೌಲಭ್ಯಗಳು ಎಲ್ಲಾ ಮಧ್ಯಮ ವರ್ಗದವರಿಗೂ ಕೂಡ ಸಿಗಬೇಕು. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು. ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಮನವಿ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯ ಬುದ್ಧ ವಿಹಾರದಲ್ಲಿ 63ನೇ ಧಮ್ಮ ಚಕ್ರ ಪ್ರವರ್ತನ ದಿನಾಚರಣೆಯ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕಲಬುರಗಿ ನಗರದಲ್ಲಿ ಪ್ರಸಿದ್ಧವಾಗಿರುವ ಬುದ್ಧ ವಿಹಾರದಲ್ಲಿ 63ನೇ ಧಮ್ಮ ಚಕ್ರ ಪ್ರವರ್ತನ ದಿನಾಚರಣೆ ಕಾರ್ಯಕ್ರಮವನ್ನ ತಥಾಗತ ಗೌತಮ ಬುದ್ಧ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಮಾಜಿ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪುಷ್ಪಾರ್ಪಣೆ ಮಾಡಿದರು. ಬಳಿಕ ಬುದ್ಧ ವಿಹಾರದ ಪೂಜ್ಯ ಬಂತೇಜಿಗಳಿಂದ ಬುದ್ಧ ವಂದನೆ ಮಾಡುವ ಮೂಲಕ ಜ್ಞಾನ ಆರ್ಚನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಅಪ್ಪಗೆರೆ ಸೋಮಶೇಖರ್, ಮಾಪಣ್ಣ ಗಂಜಿಗೇರಿ, ಲಕ್ಷ್ಮೀಪತಿ ಕೋಲಾರ್ ಸೇರಿದಂತೆ ಅನೇಕ ಬುದ್ಧ ಅನುಯಾಯಿಗಳು ಧಮ್ಮ ಚಕ್ರ ಪ್ರವರ್ತನದಲ್ಲಿ ಪಾಲ್ಗೊಂಡಿದ್ದರು. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಶಾಖಾ ಮಠಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ್, ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರು ಭೇಟಿ ನೀಡಿದರು. ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ನಗಾರಿ ಹಾಗೂ ಕಹಳೆ ಊದಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಶಾಖಾ ಮಠಕ್ಕೆ ಆಗಮಿಸಿದ ಸಿಎಂ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ವಿಜಯದಶಮಿ ಹಬ್ಬಕ್ಕೆ ಶುಭ ಕೋರಿದರು. ಬಳಿಕ ಉಪಹಾರ ಸೇವಿಸಿ ಶಾಖಾ ಮಠದಿಂದ ತೆರಳಿದರು. ದಸರಾ ಹಬ್ಬದ ದಿನದಂದು ಒಂದು ಕಲ್ಯಾಣ ಕರ್ನಾಟಕದಿಂದ ಸಣ್ಣ ಕೊಡುಗೆಯಾಗಿದೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಹೇಳಿದ್ದಾರೆ. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸೋನಾಬಾತ್ ಸ್ಟೀಮ್ ಬಾತ್ ಜಾಕೋಜಿ ಮತ್ತು ಮಹಿಳಾ ಜಿಮ್ ಸೆಂಟರ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಕಲಬುರಗಿಯಲ್ಲೇ ಹುಟ್ಟಿ ಬೆಳೆದಿರುವೆ. ನಮಗೆ ಓಪನ್ ಗ್ರ್ಯಾಂಡ್ ಕ್ರಿಕೆಟ್ ಬ್ಯಾಚ್ ಬಾಲ್ ಕೂಡ ಸಿಗುತ್ತಿರಲಿಲ್ಲ. 10-20 ವರ್ಷದಿಂದ ಅಭಿವೃದ್ಧಿಯಾಗ್ತಾ ಬರ್ತಾ ಇದೆ. ಎಲ್ಲರಿಗೂ ಸವಲತ್ತುಗಳು ಸಿಗ್ತಿವೆ. ಇಲ್ಲಿ ಪ್ರಾರಂಭ ಮಾಡಿರುವ ಸೌಲಭ್ಯಗಳು ಎಲ್ಲಾ ಮಧ್ಯಮ ವರ್ಗದವರಿಗೂ ಕೂಡ ಸಿಗಬೇಕು. ಇದನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು. ವಿಶೇಷವಾಗಿ ಮಕ್ಕಳು ಶಾಲೆಯನ್ನ ಬಿಟ್ಟು ಇಲ್ಲಿಯೇ ಬಂದು ಕಲಹರಣ ಮಾಡಬಾರದು. ರಜೆ ದಿವಸ ಮಾತ್ರ ಬಂದು ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ನಾವು HKRDB ಬೋರ್ಡ್ ವತಿಯಿಂದ ಹಣವನ್ನ ಇಟ್ಟುಕೊಂಡು ಕಲಬುರಗಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಪವಿತ್ರವಾದ ದಸರಾ ಹಬ್ಬದ ದಿನದಂದು ನಾವೆಲ್ಲರೂ ಉದ್ಘಾಟನೆ ಮಾಡಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ರಿಕೆಟ್ ಸ್ಟೇಡಿಯಂ ನಮ್ಮ ಕಲಬುರಗಿಯಲ್ಲಿ ಬೇಕಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಸ್ಪೋರ್ಟ್ಸ್ ಇಲಾಖೆಯಲ್ಲಿ ದುಡ್ಡು ಇದೆ. ಅವರ ಒಂದು ಮುತುವರ್ಜಿಯಿಂದ ಇವತ್ತು ನಮ್ಮ ಕಲಬುರಗಿಗೆ ಕ್ರಿಕೆಟ್ ಸ್ಟೇಡಿಯಂ ಮಾಡಿಕೊಟ್ರೆ ನಮ್ಮ ಭಾಗದ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗುತ್ತೆ ಎಂದು ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು. ಪ್ರಶಾಂತ್ ರೆಡ್ಡಿ ಉಡ್ಗೋಲ್, SSV ನ್ಯೂಸ್, ಕಲಬುರಗಿ. ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಟೈಪ್ ಆಗ್ತಾ ಇದೆ. ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಟೈಪ್ ಆಗ್ತಾ ಇದೆ. ಇಲ್ಲಿ ಒಂದು ಆಲ್ ವೆದರ್ ಸ್ವಿಮ್ಮಿಂಗ್ ಪೂಲ್ ಇದೆ. ಒಳ್ಳೆ ಇಂಡೋರ್ ಸ್ಟೇಡಿಯಂ ಇದೆ. ಮಕ್ಕಳಿಗೆ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇದೆ. ಇವತ್ತು ಒಂದು ಸ್ಟೀಮ್ ಬಾತ್ ಜಕೂಷಿ ಅಂತ ಹೇಳ್ತಾರೆ, ಅದೊಂದು
ಇನ್ನೊಂದು ಸೋನಾಬಾದ್. ನಮ್ಮ ಗುಲ್ಬರ್ಗ ಮಕ್ಕಳಿಗೆ ಜನರಿಗೆ ಕ್ಯಾಪಿಟಲ್ ಸಿಟಿಗಳಲ್ಲಿ ನೋಡ್ತೇವೆ, ಬೇರೆ ಬೇರೆ ಕಡೆ ಸೋನಾಬಾತ್ ಮತ್ತು ಈ ಒಂದು ಜಕ್ಯೂಸಿ ಸ್ಟೀಮ್ ಈ ಥರದ್ದೊಂದು ತಗೋತಾರೆ. ಆದರೆ ನಮ್ಮ ಕಲಬುರಗಿಯಲ್ಲಿ ಇದನ್ನು ಇರಲಿಲ್ಲ. ನಾವು ಹಿಂದೆ ಇದಕ್ಕೆ ಎಚ್ ಕೆ ಆರ್ ಡಿ ಬಿ ಬೋರ್ಡಿಂದ ಇದಕ್ಕೆ ದುಡ್ಡನ್ನು ಇಟ್ಕೊಂಡು ಇವತ್ತು ಇದನ್ನು ಕಲಬುರಗಿಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತೇನು ವಿಜಯದಶಮಿ ಮತ್ತು ದಸರಾ ಹಬ್ಬ ಈ ಥರದ್ದೊಂದು ಪವಿತ್ರವಾಗಿರುವಂಥ ದಿವಸದಂದು ಇವತ್ತು ನಮ್ಮ ಎಂ ಪಿಗಳಾದಂಥ ಉಮೇಶ್ ಜಾಧವ್ ಅವರು ಮತ್ತು ನಮ್ಮ ಎಲ್ಲ ಶಾಸಕರು ಸೇರಿ ನಾವು ಇವತ್ತು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ನಮ್ಮ ಉಮೇಶ್ ಜಾಧವ್ ಅವರಿಗೂ ಕೂಡ ನಾವು ಕೇಳ್ತೇವೆ. ಈಗ ತಾನೇ ಅವ್ರು ಹೇಳಿದ್ರು ಕ್ರಿಕೆಟ್ ಬಗ್ಗೆ, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ದು ಒಂದು ಕ್ರಿಕೆಟ್ ಸ್ಟೇಡಿಯಂ ನಮ್ಮ ಕಲಬುರಗಿಗೆ ಬೇಕಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ದುಡ್ಡಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಟಿಕೆಟ್ ಹಂಚಿಕೆ ವೇಳೆ ಅಸಮಾಧಾನ ಉಂಟಾಗಿದೆ. ಆದರೆ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದನ್ನು ಕಮಿಟಿ ನಿರ್ಣಯ ತೆಗೆದುಕೊಂಡಿದೆ ಹೊರತಾಗಿ ಯಾವುದೇ ಒಬ್ಬ ವ್ಯಕ್ತಿ ತೆಗೆದುಕೊಂಡ ನಿರ್ಧಾರವಲ್ಲ ಎಂದು ಮಹಾರಾಷ್ಟ್ರ ಚುನಾವಣಾ ಕಾಂಗ್ರೆಸ್ ಉಸ್ತುವಾರಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ ಅನೇಕ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಹಿನ್ನೆಲೆ ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ. ಆದರೆ ಸೂಕ್ತ ಅಭ್ಯರ್ಥಿಗಳನ್ನ ಹುಡುಕಿ ಟಿಕೆಟ್ ನೀಡಲಾಗಿದೆ. ಟಿಕೆಟ್ ಸಿಗದವರು ತಮಗೆ ಟಿಕೆಟ್ ತಪ್ಪಲು ಖರ್ಗೆ ಕಾರಣ ಎನ್ನುತ್ತಿದ್ದಾರೆ. ನನ್ನ ಉಸ್ತುವಾರಿ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ನಾನೇ ಟಿಕೆಟ್ ತಪ್ಪಿಸಿದ್ದು ಅನ್ನೋದು ಸರಿಯಲ್ಲ. ಟಿಕೆಟ್ ಬಗ್ಗೆ ಕಮಿಟಿ ನಿರ್ಧಾರ ತೆಗೆದುಕೊಳ್ಳುತ್ತೇ ವಿನಃ ಯಾವುದೇ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳೋದಿಲ್ಲ ಎನ್ನುವುದು ತಿಳಿದುಕೊಳ್ಳಬೇಕು ಎಂದು ಸಮಜಾಯಿಸಿ ನೀಡಿದ್ರು. ಇನ್ನೊಬ್ಬ ವ್ಯಕ್ತಿ ಅಸಮಾಧಾನಗೊಂಡ್ರೆ ಎಲ್ಲರೂ ಅಸಮಾಧಾನಗೊಂಡಂತಲ್ಲ, ಎಲ್ಲರೂ ಒಟ್ಟಾಗಿ ಚುನಾವಣೆ ಎದುರಿಸುತ್ತೇವೆ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿ ಪಕ್ಷ ಗೆಲ್ಲಲಿದೆ ಎಂದು ಎಐಸಿಸಿ ಕಾರ್ಯದರ್ಶಿಯೂ ಆದ ಮಲ್ಲಿಕಾರ್ಜುನ್ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆಲವೊಬ್ಬರು ತಮ್ಮ ಉಸ್ತುವಾರಿ ಬಗ್ಗೆನೇ ಅಪಸ್ವರ ಇಟ್ಟಿದ್ದಾರೆ ಸರ್. ತನ್ನ ಉಸ್ತುವಾರಿ ಬಗ್ಗೆ ಅಪಸ್ವರ ಇಟ್ಟವ್ರ ಪ್ರಶ್ನೆ ಇದೆ. ಯಾಕಂದ್ರೆ ನಮ್ಮ ಚುನಾವಣೆ ಪ್ರಣಾಳಿಕೆನೇ ಹಂಗಿದೆ, ಇದು ಪ್ರೊಸೆಸ್ಸೇ ಆಗಿದೆ. ಅವರೇ ಎಲೆಕ್ಷನ್ ಕಮಿಟಿ, ಸ್ಟೇಟ್ ಎಲೆಕ್ಷನ್ ಕಮಿಟಿಗಳಿಗೆ ಹೆಸರುಗಳು ಕೊಡ್ತಾರೆ, ಆಮೇಲೆ ಅದು ಸ್ಕ್ರೀನಿಂಗ್ ಕಮಿಟಿಗೆ ಹೋಗ್ತದೆ, ಆಮೇಲೆ ಅದು ಸಿಇಸಿಗೆ ಸೋನಿಯಾ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹೋಗ್ತದೆ. ಸುಮಾರು 16 ಜನ ಸಿಇಸಿದಲ್ಲಿ ಇರ್ತದೆ, ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೂಡ ಅದು ಸಿಂಧ್ಯ ಅವರ ಅಧ್ಯಕ್ಷತೆಯಲ್ಲಿ ಆಗಿದ್ದು. ಇದು ಎಲ್ಲರೂ ಸೇರಿ ಕದ್ದುಮುಚ್ಚಿ ಶಸ್ತ್ರಾಸ್ತ್ರಗಳು ಮಾರಾಟ ಮಾಡುತ್ತಿರುವುದನ್ನು ನಾವು ಎಷ್ಟೋ ಬಾರಿ ಮಾಧ್ಯಮಗಳಲ್ಲಿ ಬಂದಾಗ ನೀವು ನೋಡಿರಬಹುದು. ಅದೇ ಶಸ್ತ್ರಗಳನ್ನು ಉಪಯೋಗಿಸಿಕೊಂಡು ಬರ್ಬರವಾಗಿ ಹತ್ಯೆ ಮಾಡಿದ ನಂತರ ಶಸ್ತ್ರಗಳು ಎಲ್ಲಿಂದ ಬಂದವು ಅನ್ನೋದನ್ನು ಕೆಲ ಬಾರಿ ಪೊಲೀಸರು ಕೂಡ ಪತ್ತೆ ಹಚ್ಚಿ ತಯಾರು ಮಾಡುವಂತಹ ಭಯಂಕರ ಕಿಡಿಗೇಡಿಗಳು ಜೈಲಿಗೆ ಕಳಿಸಿದ್ದು ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ಖತರ್ನಾಕ್ ಖಿಲಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಫುಲ್ ಬಿಂದಾಸ್ ಆಗಿ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತಿದ್ದಾನೆ. ಹಾಗಾದರೆ ಇದು ಎಲ್ಲಿ ಎಂತಿರ? ಈ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್, ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಿಂದ 10 ಕಿಲೋಮೀಟರ್ ಅಂತರದಲ್ಲಿರುವ RTO ಚೆಕ್ ಪೋಸ್ಟ್ ಮುಂದೆ ಇರುವ ರಾಷ್ಟ್ರೀಯ ಹೆದ್ದಾರಿ 4 ರಾಜಾರೋಷವಾಗಿ ಲಾಂಗು, ಮಚ್ಚು ಮತ್ತು ತಲ್ವಾರ್ ಇವೆಲ್ಲ ಅಸ್ತ್ರಗಳು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರುವ ಹೋಗುವಂತಹ ಪ್ರಯಾಣಿಕರಿಗೆ ಕೈ ಮಾಡಿ ಅದನ್ನ ತೋರಿಸಿ ಯಾರು ನೋಡಬಾರ್ದೆಂದು ಲಾರಿ ಪಕ್ಕದಲ್ಲಿ ಶಸ್ತ್ರಗಳನ್ನ ತೋರಿಸ್ತಾ ಇರೋದು ನಮ್ಮ SSV TV ಸ್ಟ್ರಿಂಗ್ ಆಪರೇಷನ್ ಅಲ್ಲಿ ಸರಿಯಾಗಿದೆ. 1,000 to 5,000 ನಮ್ಮ ಬಳಿ ಶಸ್ತ್ರಗಳು ಇವೆ, ಕೇವಲ ಒಂದೇ ಪೀಸ್ ಉಳಿದಿದೆ ಅಂತಾನೆ ಈ ಕಿಲಾಡಿ. ಇಂತಹ ಶಸ್ತ್ರಗಳನ್ನ ಮಾರಾಟ ಮಾಡಿ ಹೊಸ ಹೊಸ ಕ್ರೈಮ್ ಆಗೋದಕ್ಕೆ ಸಾಕ್ಷಿಯಾಗುತ್ತಿದ್ದಾನೆ ಈ ಖತರ್ನಾಕ್ ಕಿಲಾಡಿ. ನೀವೇ ನೋಡಿ, ಇಷ್ಟು ರಾಜ್ಯ ರೋಷವಾಗಿ ಈ ಕಿಲಾಡಿ ಶಸ್ತ್ರಗಳನ್ನ ಮಾರಾಟ ಮಾಡುತ್ತಿದ್ದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಥವಾ ಈತನ ಹಿಂದೆ ಯಾವುದಾದ್ರೂ ಶಕ್ತಿ ಈ ದಂಧೆ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತಿದೆನಾ ಅನ್ನೋ ಅನುಮಾನಗಳು ಹುಟ್ಟು ಹಾಕೋದು ಮಾತ್ರ ನಿಜ. ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಮ್ಮ ವರದಿ ನೋಡಿ ಎಚ್ಚೆತ್ತುಕೊಳ್ಳಲಿ ಅನ್ನೋದೇ ನಮ್ಮ ಕಳಕಳಿ. ವಜನಕ್ಕೆ ಹಾಕ 1 ಕಿಲೋ
ರಾಷ್ಟೀಯ ಸ್ವಯಂ ಸೇವಕ ಸಂಘ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಅಕ್ಟೋಬರ್ 8ರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಬಲಪಂಥೀಯ ಸಂಘಟನೆಯ ಅಡಿಪಾಯ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಮತ್ತು ನಿವೃತ್ತ ಜನರಲ್ ವಿಕೆ ಸಿಂಗ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ವಿಜಯದಶಮಿ ಸಂದರ್ಭದಲ್ಲಿ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿದರು. ಈ ಸಮಾರಂಭದಲ್ಲಿ ಎಚ್ಸಿಎಲ್ ಸಂಸ್ಥಾಪಕ ಶಿವಾನಾಡರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಅವರು ಎಚ್ಸಿಎಲ್ ಮತ್ತು ಶಿವಾನಾಡರ್ ಪ್ರತಿಷ್ಠಾನದ ಸ್ಥಾಪಕರು ಮತ್ತು ಅಧ್ಯಕ್ಷರು. ಇದು ಆರ್ಎಸ್ಎಸ್ನ ಅತಿ ದೊಡ್ಡ ವಾರ್ಷಿಕ ಕಾರ್ಯಕ್ರಮವಾಗಿದ್ದು ಇದನ್ನು ಪೂರ್ಣ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಬಲಪಂಥೀಯ ಸಂಘಟನೆಯ ಅಡಿಪಾಯ ದಿನವೂ ಆಗಿದೆ. ಮಹಾರಾಷ್ಟ್ರ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಆರ್ಎಸ್ಎಸ್ ಪಥಸಂಚಲನ ಮಾರ್ಚ್ ನಡೆಸಿದ್ರು. ವಿಜಯದಶಮಿಯ ಪ್ರಯುಕ್ತ ಹಲವಾರು ಆರ್ಎಸ್ಎಸ್ ಕಾರ್ಮಿಕರು ನಾಗ್ಪುರದ ಆರ್ಎಸ್ಎಸ್ ಪಥಸಂಚಲನ ಮಾರ್ಚ್ ನಲ್ಲಿ ಕೂಡ ತಮ್ಮ ಅಸ್ತಿತ್ವವನ್ನು ಗುರುತಿಸಿದ್ದಾರೆ. ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಆರ್ಕೆಎಸ್ ಭಡೌರಿಯಾ ಮತ್ತು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕಬೀರ್ ಸಿಂಗ್ ಅವರು ಅಕ್ಟೋಬರ್ 8ರಂದು ರಾಷ್ಟ್ರ ರಾಜಧಾನಿಯಲ್ಲಿನ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಗೌರವ ಸಲ್ಲಿಸಿದರು. ಎಸ್, ಮೂರು ಸೇವೆಗಳ ಮುಖ್ಯಸ್ಥರು, ಸೇನಾ ಮುಖ್ಯಸ್ಥರು ಜನರಲ್ ಬಿಪಿನ್ ರಾವತ್, ಐಎಎಫ್ ಮುಖ್ಯಸ್ಥ ಆರ್ಕೆಎಸ್ ಭಡೌರಿಯಾ ಮತ್ತು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್ ಅವರು ಅಕ್ಟೋಬರ್ 8ರಂದು ರಾಷ್ಟ್ರ ರಾಜಧಾನಿಯಲ್ಲಿನ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಗೌರವ ಸಲ್ಲಿಸಿದ್ರು. ಏರ್ ಇಂಡಿಯನ್ ಫೋರ್ಸ್ ದಿನಾಚರಣೆಯಂದು ಈ ಗೌರವ ಸಲ್ಲಿಸಲಾಯಿತು. ಐಎಎಫ್ ಅನ್ನು ಅಕ್ಟೋಬರ್ 8, 1932 ಸ್ಥಾಪಿಸಲಾಯಿತು ಮತ್ತು ಬಲವು ಹಲವಾರು ನಿರ್ಣಾಯಕ ಯುದ್ಧಗಳು ಮತ್ತು ಹೆಗ್ಗುರುತು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿತು. ಅದರ ವಾರ್ಷಿಕೋತ್ಸವದ ನೆನಪಿಗಾಗಿ ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಐಎಎಫ್ ದಿನ ವಿಶೇಷವಾಗಿದ್ದು ಬಹುನಿರೀಕ್ಷಿತ 36 ರೆಫೇಲ್ ಫೈಟರ್ ಜೆಟ್ಗಳಲ್ಲಿ ಮೊದಲನೆಯದನ್ನು ಫ್ರಾನ್ಸ್ನಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ವೀಕರಿಸಲಿದ್ದಾರೆ. ಗಿರಿನಾಡು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಸೋಮವಾರ ಆಯುಧ ಪೂಜೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು.
ದಸರಾ ಹಬ್ಬದ ಪ್ರಯುಕ್ತ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪೊಲೀಸ್ ಠಾಣೆಯು ಕೂಡ ಹೂಗಳಿಂದ ಅಲಂಕಾರ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಂಪ್ರದಾಯಿಕವಾಗಿ ಹಬ್ಬವನ್ನು ಆಚರಿಸಲಾಯಿತು. ಆಯುಧ ಪೂಜೆ ನವರಾತ್ರಿ ಹಬ್ಬದ ಒಂದು ಭಾಗವಾಗಿದೆ. ಇದೊಂದು ಹಿಂದೂ ಬಂಧುಗಳ ಹಬ್ಬವಾಗಿದ್ದು ಇದನ್ನು ಸಾಂಪ್ರದಾಯಿಕವಾಗಿ ಭಾರತದಲ್ಲಿ ಆಚರಿಸಲಾಗುತ್ತದೆ. 9 ದಿನಗಳ ಕಾಲ ಆಚರಿಸುವ ಈ ಹಬ್ಬದಲ್ಲಿ ಪ್ರತಿದಿನವೂ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಗುತ್ತದೆ. ಅವುಗಳಲ್ಲಿ ನವರಾತ್ರಿಯ ಕೊನೆಯ ದಿನ ಆಚರಿಸುವ ಆಯುಧ ಪೂಜೆಗೆ ಹೆಚ್ಚಿನ ಮಹತ್ವವಿದೆ. ಕಲಬುರಗಿ ನಗರದ ಅಂಬಾಭವಾನಿ ದೇವಸ್ಥಾನ ಸಮಿತಿ ದೇವಿನಗರ ಆಳಂದ ರಸ್ತೆ ಬಡಾವಣೆಯ ಜನರು ಸಂಯೋಗದಲ್ಲಿ ಶ್ರೀ ಅಂಬಾಭವಾನಿ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನೆರವೇರಿಸಿದರು. ಕಲಬುರಗಿ ನಗರದ ದೇವಿನಗರ ಬಡಾವಣೆಯಲ್ಲಿ ಪ್ರತಿ ವರ್ಷ ದಸರಾ ಹಬ್ಬದ ಪ್ರಯುಕ್ತ 9 ದಿನ ಅನ್ನ ಸಂತರ್ಪಣೆ ಮಾಡಿ ಕೊನೆ ದಿನದಂದು ವಿವಿಧ ಬಡಾವಣೆಯ ರಸ್ತೆ ಮೂಲಕ ಅಂಬಾಭವಾನಿ ದೇವಿಯ ಅಡ್ಡ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಜರುಗುತ್ತದೆ ಎಂದು ಅಂಬಾಭವಾನಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಸಂಗಮನಾಥ ಹಿರೇಗೌಡ ತಿಳಿಸಿದ್ದಾರೆ. ಈ ಸುಸಂದರ್ಭದಲ್ಲಿ ಶಿವಕುಮಾರ್ ಯುಗಾರ್, ಸಿದ್ದಣ್ಣ, ಕೆಇಬಿ ಸಂತೋಷ್, ದಿಕ್ತಂಗಿ ಸೇರಿದಂತೆ ಅನೇಕ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಒಂದು ಅನ್ನದಾನ ಸೇವೆ ವ್ಯವಸ್ಥೆ ಮಾಡಿರ್ತೀವಿ. ಅದರ ಜೊತೆಗೆ ಭಜನಾ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಪ್ರತಿನಿತ್ಯ ಹಮ್ಮಿಕೊಂಡು ಇವತ್ತು ದಿವಸ ವಿಜಯದಶಮಿ ದಿವಸ ನಾವು ಪಲ್ಲಕ್ಕಿಯ ಮೆರವಣಿಗೆಯನ್ನು ದೇವಿ ದೇವಸ್ಥಾನದಿಂದ ಹೊರಟು ಬಡಾವಣೆ ವಿವಿಧ ಒಂದು ಮಾರ್ಗಗಳ ಮೂಲಕ ತೆರಳಿ ದೇವಸ್ಥಾನಕ್ಕೆ ಆಗಮಿಸ್ತೀವಿ. ಈ ಸಂದರ್ಭದಲ್ಲಿ ಡೊಳ್ಳು, ಹಲಿಗೆ ಮತ್ತು ಇತರ ಭಜನಾ ಸೇರಿದಂತೆ ಇತರ ಒಂದು ವಿವಿಧ ವಾದ್ಯಗಳೊಂದಿಗೆ ನಾವು ಒಂದು ಈ ಮೆರವಣಿಗೆ ನಡೆಸ್ತೇವೆ. ಈ ಒಂದು ಕಾರ್ಯಕ್ರಮ ಸಂದರ್ಭವಾಗಿ 36 ವರ್ಷದಿಂದ ನಾವು ಮಾಡ್ಕೊತ ಬರ್ತೀವಿ. ಹಿಂದೆ ನಮ್ಮ ಹಿರಿಯರು ಕೂಡ ಅತ್ಯಂತ ವಿಜೃಂಭಣೆ ಇಂದ ಮಾಡ್ಕೊ ಬರ್ತಾ ಇದ್ರು. ನಾವು ಕೂಡ ಅದೇ ರೀತಿಯಾಗಿ ಭಾರತದ ಹೆಮ್ಮೆಯ ವಾಯುಸೇನಾ ಯೋಧ ಅಭಿನಂದನ್ ವರ್ಧಮಾನ್ ಇಂದು ವಿಂಗ್ 21 ಬೈಸನ್ನಲ್ಲಿ ಹಾರಾಟ ನಡೆಸಿದ ಏರ್ ಶೋ ನಡೆಸಿಕೊಟ್ಟರು. ಹೌದು, ಭಾರತೀಯ ವಾಯುಸೇನೆಯ 87ನೇ ದಿನಾಚರಣೆಯ ಹಿನ್ನೆಲೆಯಲ್ಲಿ ಗಾಜಿಯಾಬಾದ್ನ ಹಿಂದ್ನ ವಾಯುನೆಲೆಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತು. ಅಭಿನಂದನ್ ವರ್ಧಮಾನ್ ಮತ್ತು ತಂಡ ಎವೆಂಜರ್ ಫಾರ್ಮೇಷನ್ನಲ್ಲಿ 3 ಮಿರಾಸ್ 2000 ಮತ್ತು 2 SU-30 ಯುದ್ಧ ವಿಮಾನಗಳಲ್ಲಿ ಹಾರಾಟ ನಡೆಸಿದರು. ಕಳೆದ ಫೆಬ್ರವರಿಯಲ್ಲಿ ನಡೆದಿದ್ದ ಬಾಲ್ಕೋಟ್ ದಾಳಿಯಲ್ಲಿ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಒಡೆದುರುಳಿಸಿದ್ರು. ಕಾರ್ಯಕ್ರಮದಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್, ವಾಯುಪಡೆ ಮುಖ್ಯಸ್ಥ ರಾಕೇಶ್ ಕುಮಾರ್ ಸಿಂಗ್ ಭದೋರಿಯಾ ಪಾಲ್ಗೊಂಡಿದ್ರು. ಪ್ಲಾಗರ್ ರಿಪು ದಮನ್ ಬೆಬ್ಲಿ ಇವರು ಕೋಲ್ಕತ್ತಾದಲ್ಲಿ ಪ್ಲಾಗಿಂಗ್ ಓಟವನ್ನು ಪ್ರಾರಂಭಿಸಿದ್ದಾರೆ. ಹೌದು, ಭಾರತದ ಮೊದಲ ಪ್ಲಾಗರ್ ರಿಪು ದಮನ್ ಬೆಬ್ಲಿ ಅವರು 8 October ರನ್ ಟು ಮೇಕ್ ಇಂಡಿಯಾ ಲಿಟರ್ ಫ್ರೀ ಅಡಿಯಲ್ಲಿ ಕೋಲ್ಕತ್ತಾದಲ್ಲಿ ತಮ್ಮ ಓಟವನ್ನು ಪ್ರಾರಂಭಿಸಿದರು. ರಿಪು ಜೊತೆಗೆ ಸ್ಥಳೀಯರು ಸಹ ಈ ಉಪಕ್ರಮದಲ್ಲಿ ಭಾಗವಹಿಸಿದರು. ರನ್ ಟು ಮೇಕ್ ಇಂಡಿಯಾ ಕಸವನ್ನ ಮುಕ್ತಗೊಳಿಸಿ ಅಡಿಯಲ್ಲಿ ರಿಪು ಭಾರತದಾದ್ಯಂತ 50 ನಗರಗಳನ್ನು ನಡೆಸುತ್ತಿದೆ ಮತ್ತು ಸ್ವಚ್ಛಗೊಳಿಸಲಿದೆ. ಪ್ಲಾಗಿಂಗ್ ಎನ್ನುವುದು ಕಸವನ್ನ ಎತ್ತಿಕೊಂಡು ಜಾಗಿಂಗ್ ಮಾಡುವ ಸಂಯೋಜನೆಯಾಗಿದೆ. कोलकाता में हमने डिसाइड किया वील कम अराउंड दुर्गा पूजा बिकॉज वील गो एंड क्लीन अप द पंडाल्स एंड स्प्रेड अवेयरनेस दैट पीपल हु कम हियर हैव सो मच रिस्पेक्ट एंड लव फॉर दुर्गा माँ एंड इवन देन दे लिटर राइट इन फ्रंट ऑफ हर राइट सो वो एक डबल स्टैंडर्ड दिखता है मेरे को एंड वो हमें चेंज करना है. आर एटीट्यूड टुवर्ड्स लिटर नीड्स टू चेंज राइट ओनली देन द क्लीन अप विल बी सक्सेसफुल एंड वी ट्राइंग टू हेल्प पीपल अंडरस्टैंड हाउ सिंपल इज इट टू स्टॉप लिटरिंग नॉट जस्ट क्लीनिंग अप बट एक्चुअली टू स्टॉप लिटर. ಗುಜರಾತ್ನ ಸೂರತ್ನಲ್ಲಿ ಐಡಿಟಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಗರ್ಭಾ ನೃತ್ಯದ ಮೂಲಕ ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ಜಾಗೃತಿ ಮೂಡಿಸಲು ಗಮನ ಸೆಳೆದರು. ನ್ಯಾಪ್ಕಿನ್ಗಳ ಮಹತ್ವದ ಬಗ್ಗೆ ನಾವೆಲ್ಲರೂ ಜಾಗೃತಿ ಮೂಡಿಸಿದ್ದೇವೆ.
ಅದರಲ್ಲಿಯೂ ಗ್ರಾಮೀಣ ಮಹಿಳೆಯರಿಗೆ ಇದರ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ ಅಂತಾರೆ ಈ ಕಾಲೇಜಿನ ವಿದ್ಯಾರ್ಥಿನಿ ಕೃತಿ ಬುಚ್ಚ. ಈ ವಿಷಯದ ಬಗ್ಗೆ ಮಾತನಾಡಲು ಜನರು ನಾಚಿಕೆ ಪಡ್ತಾರೆ, ಆದರೆ ಮಹಿಳೆಗಾಗಿ ಈ ಬಗ್ಗೆ ನನಗೆ ಹೆಮ್ಮೆ ಇದೆ. ಹಳ್ಳಿ ಪ್ರದೇಶದ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ಗಳ ಬಗ್ಗೆ ಮಾಹಿತಿಯೇ ಇಲ್ಲ, ಹೀಗಾಗಿ ಇಂತಹ ಜಾಗೃತಿ ಪ್ರಯತ್ನಗಳು ನಿರಂತರವಾಗಿ ನಡೆಯಬೇಕಾದ ಅವಶ್ಯಕತೆ ಇದೆ ಎನ್ನುವುದು ಬುಚ್ಚ ಮಾತಾಗಿದೆ. 150 ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನವರಾತ್ರಿ ನಿಮಿತ್ತ ಗುಜರಾತ್ನ ಪ್ರಸಿದ್ಧ ನೃತ್ಯ ಗರ್ಭ ಆಡುವ ಮೂಲಕ ಮಹಿಳೆಯರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ರು. गरबा का सेलिब्रेशन किया आईडीटी की तरफ से, एंड इसमें हमारा मेन जो एक टॉपिक था वो हमें लेना था वुमेन एम्पावरमेंट के तहत ही हमें लेना था सैनिटरी नैपकिन्स का यूज़. अभी इंडिया में ये चीज़ ठीक है धीरे धीरे आगे बढ़ रही है कि लोग इतना शाई नहीं फील करते हैं इस चीज़ के बारे में बात करने में, बट अभी भी हम देखते हैं कि काफ़ी गांव काफ़ी लेडीज़ ऐसी है जो ये सब यूज़ भी नहीं करती, जिन्हें पता भी नहीं है कि सैनिटरी नैपकिन्स होती क्या है, या फिर वो बहुत शर्म फील करते हैं इस चीज़ के बारे में डिस्कस करने में, बट इसमें कुछ गलत नहीं है अगर हम डिस्कस करें तो. दिस इज़ अ पार्ट ऑफ अ वुमेन. ಬೀದರ್ ರಾಜ್ಯ ಹೆದ್ದಾರಿ 15ರಲ್ಲಿ ಚಿಂಚೋಳಿ ಪಟ್ಟಣದ ಮೈಲಾರ್ಲಿಂಗ ದೇವಸ್ಥಾನದ ಬಳಿ ಸೋಮವಾರ ರಾತ್ರಿ ವೇಗವಾಗಿ ಚಲಿಸುವ ಕಾರ್ ಬೈಕ್ಗೆ ಮುಖಾಮುಖಿ ಡಿಕ್ಕಿಯಾಗಿ ಮೂವರು ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಹೈದರಾಬಾದ್ನಿಂದ ಗಡಿಕೇಶ್ವರ್ ಗ್ರಾಮಕ್ಕೆ ಬರುವ ಕಾರು ಚಿಂಚೋಳಿಯಿಂದ ದೇಗಲಮಡಿ ಗ್ರಾಮಕ್ಕೆ ಸಂಚರಿಸುವ ಬೈಕ್ ಸವಾರರಿಬ್ಬರಿಗೆ ಡಿಕ್ಕಿಯಾದ ಪರಿಣಾಮ ಗಡಿಕೇಶ್ವರ ಗ್ರಾಮದ ಕಾರು ಚಾಲಕ ಶಕೀಲ್ ಬಾಬು 41 ವರ್ಷ ವಯಸ್ಸು, ದೇಗಲಮಡಿ ಗ್ರಾಮದ ಬೈಕ್ ಸವಾರ ಮಲ್ಲಪ್ಪ ಜ್ಯೋತಗೊಂಡ 23 ವರ್ಷ ವಯಸ್ಸು ಸ್ಥಳದಲ್ಲೇ ಮೃತಪಟ್ಟರೆ, ತೀವ್ರ ಗಾಯದಿಂದ ಬಳಲುತ್ತಿದ್ದ ಬೈಕ್ ಹಿಂಬದಿ ಸವಾರ ನಾಸೀರ್ ಕೋರಾಬ 21 ವರ್ಷ ವಯಸ್ಸು ಎನ್ನುವ ಯುವಕನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಆಸ್ಪತ್ರೆಗೆ ದಾಖಲಿಸಿದರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಇದೇ ವೇಳೆ ನ್ಯೂಸ್ ಅಪ್ಡೇಟ್ಸ್ ಸಿಗಿ ನೋಡ್ತಾ ಇರಿ.